ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಮಹದೇವ್ ಸಾವುಕಾರನಿಗೆ ಸಿಗಲಿಲ್ಲ ಜಾಮೀನು. ಗಂಗಾಧರ್ ಚರ್ಚನನ್ನು ಕೊಲಿಸಿದನಿಗೆ ಸಿಐಡಿಯಿಂದ ಬಲಿ. ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿರುವ ಮಹದೇವ್ ಸಾವುಕಾರ್. ಐವರು ಅಮಾಯಕರನ್ನು ಕೊಂದು ಹಾಕಿದ ಗ್ರಾಮಸ್ಥರು. ಮಕ್ಕಳು ಕಳ್ಳರು ಎಂಬ ವದಂತಿಯಿಂದ ಕೃತ್ಯ. ಮಹಾರಾಷ್ಟ್ರದ ಮಾಳೆಗಾವ್ನಲ್ಲಿ ಘಟನೆ. ಅನ್ನದಾತನಿಗೆ ಮೋಸ ಮಾಡುತ್ತಿರುವ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು. ಲಕ್ಷಾಂತರ ರೂಪಾಯಿ ಸಲಕರಣೆಗಳು ವಶ. ನಾಟಾನ್ ಶಾಸಕರಿಂದ ರಿಯಾಲಿಟಿ ಚೆಕ್. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿಗೆ ಬೆಂಕಿ. ಹೊತ್ತು ಉರಿದ 7 ಎಕರೆ ಕಬ್ಬು ಕಂಗಾಲಾದ ಅನ್ನದಾತ. ರೈತರು ವಿಜ್ಞಾನಿಗಳ ಸಹಾಯ ಪಡೆದು ಬೆಳೆ ಬೆಳೆಯಬೇಕು. ಲಿಂಬೆ ಬೆಳೆ ನಮ್ಮ ಶ್ರೇಷ್ಠ ಬೆಳೆ, ಶಾಸಕ ಯಶವಂತರಾಯಗೌಡ ಪಾಟೀಲ್. ವೈದ್ಯರನ್ನು ಸನ್ಮಾನಿಸಿದ ಯೋಗ ಸಮಿತಿ. ಆರ್ಯಭಟ್ಟ ಪುರಸ್ಕೃತರಿಗೆ ವೈದ್ಯ ದಿನಾಚರಣೆ ದಿನ ಸನ್ಮಾನ. ಬಸವನ ಬಾಗೇವಾಡಿಯಲ್ಲಿ ಗೌರವ. ನಾನು ಅಮರ ಕಾಂಬ್ಳೆ. ಭೀಮಾ ತಿರುಗು ಹಂತಕ ಗಂಗಾಧರ್ ಚರ್ಚನ್ ನಿಗೂರು ಹತ್ಯೆ ಪ್ರಕರಣದ ಆರೋಪಿ ಮಹದೇವ್ ಸಾವುಕಾರ್ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ತಿರಸ್ಕೃತಗೊಂಡಿದ್ದು ಸಿಐಡಿ ಅಧಿಕಾರಿಗಳು ಸಾವುಕಾರನಿಗಾಗಿ ಶೋಧ ನಡೆಸಿದ್ದಾರೆ. ಭೀಮಾ ತೀರದ ಹಂತಕ ಗಂಗಾಧರ್ ಚರ್ಚನ್ ನಿಗೂಢ ಹತ್ಯೆ ಪ್ರಕರಣದ ಆರೋಪಿ ಮಹದೇವ್ ಸಾವುಕಾರನಿಗೆ ಜಾಮೀನು ಸಿಕ್ಕಿಲ್ಲ. ಪ್ರಕರಣದ A1 ಆರೋಪಿ ಮಹದೇವ್ ಸಾವುಕಾರ್ ಬೈರ್ಗೊಂಡ್ ನಿರೀಕ್ಷಣಾ ಜಾಮೀನು ತಿರಸ್ಕೃತಗೊಂಡಿದ್ದು ವಿಜಯಪುರ ಜಿಲ್ಲಾ 2ನೇ ಅಪ್ಪರ್ ಮತ್ತು ಸತ್ರ ನ್ಯಾಯಾಲಯದ ಆದೇಶ ಹೊರಡಿಸಿದೆ. ಭೀಮಾ ತೀರದ ಗಂಗಾಧರ್ ಚರ್ಚನ್ ನಿಗೂಢ ಕೊಲೆ ಆರೋಪ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಮಹದೇವ್ ಸಾವುಕಾರ್ ಬೈರ್ಗೊಂಡ್ ಇದುವರೆಗೂ ಪೊಲೀಸರಿಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸಿದ್ದು ಸಿಐಡಿ ಅಧಿಕಾರಿಗಳು ಸಾವುಕಾರನಿಗಾಗಿ ಶೋಧ ಮುಂದುವರೆಸಿದ್ದಾರೆ. ಪ್ರಾಸಿಕ್ಯೂಟರ್ ಸೆಕೆಂಡ್ ಕೋರ್ಟ್ SST ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಹದೇವ್ ಸಾವುಕಾರ್ ಅವರು ಮರ್ಡರ್ ಕೇಸ್ನೊಳಗೆ ಕಿನಾಟ್ 2 ಆ್ಯಂಡ್ ಅದರ ಅಪೆನ್ಸಿಸ್ ಒಳಗೆ ಎಂಟಿಸಿಪೇಟರ್ ಬೇಲ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ತಕರಾರು ಸಲ್ಲಿಸಲಾಯಿತು. ತಕರಾರು ಈಗ 2 ದಿನದಿಂದ ಶುಕ್ರವಾರ ದಿವಸ ಸಲ್ಲಿಸಲಾಗಿತ್ತು. ಈ ದಿವಸ ಮೊನ್ನೆ 2 ದಿನದ ಹಿಂದುಗಡೆ ಹಿಯರಿಂಗು ಆಗಿತ್ತು. ವಾದ ವಿವಾದ ಆಗಿ ಇವತ್ತಿನ ದಿವಸ ನ್ಯಾಯಾಲಯದಲ್ಲಿ ಈ ಎಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ಯಾರ. ರಿಜೆಕ್ಟ್ ಮಾಡಿದ ಅನಿವಾರ್ಯ ಈಗ ಹಾಜರಾಗಬೇಕು ಅವರು ನ್ಯಾಯಾಲಯಕ್ಕೆ. ಚಾರ್ಜ್ ಶೀಟ್ ಬಿಡುವವರಿಗೆ ಹೀನಸ್ ಅಫೆನ್ಸ್ ಅದ, ಕಿನಾಟ್ 2 ಅದ. ಆಮೇಲೆ ಏನಿದ ಪೊಲೀಸರು ಇನ್ವಾಲ್ವ್ ಅದಾರ. ಸಾರ್ವಜನಿಕರು ಏನೈತಿ ಈ ರೀತಿ ಮಾಡೋದ್ರಿಂದ ಈ ಸಮಾಜಕ್ಕೆ ಒಂದು ಆಘಾತಕಾರಿಗಾಗಿ ಸುದ್ದಿ ಹೋಗ್ತದೆ ಅಂತೇಳಿ ನ್ಯೂಸ್ ಸಂಬಂಧ ಹೀನಸ್ ಅಫೆನ್ಸ್ ಅದ. ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿ ಇನ್ವಾಲ್ವ್ ಆದ ಸಂಬಂಧ ಅಂತೇಳಿ ಈ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದದ. ರಿಜೆಕ್ಟ್ ಮಾಡಿ ಸಿಕ್ಕ ನಂತರ ಪೂಜೆ ಸವಿಸ್ತವಾಗಿ ಹೇಳ್ಬೋದು. ಜಾಮೀನು ಅರ್ಜಿ ಈಗಾಗಲೇ ತಿರಸ್ಕರಿಸಿದೆ. ಒಂದು ರೀತಿ ನ್ಯಾಯ ಸಿಕ್ಕಂಗೆ ಆಗಿದ ಕಂಪ್ಲೇಂಟ್ಗಂತ ಈ ಸದ್ಯದ ಮಟ್ಟಿಗೆ ಹೇಳಬಹುದು. ಮಹಾರಾಷ್ಟ್ರ ರಾಜ್ಯದ ಮಾಳೆಗಾಂವ್ ಗ್ರಾಮದಲ್ಲಿ ಮಕ್ಕಳು ಕಳ್ಳರು ಎಂದು 5 ಅಮಾಯಕರನ್ನು ಗ್ರಾಮಸ್ಥರು ಕೊಂದು ಹಾಕಿದ ಹೃದಯ ಉದ್ರಾವಕ ಘಟನೆ ನಡೆದಿದೆ. ಭಿಕ್ಷೆ ಬೇಡಲು ಹೋಗಿದ್ದ ವಿಜಯಪುರ ಜಿಲ್ಲೆಯ ವ್ಯಕ್ತಿ ಸೇರಿದಂತೆ ಮಹಾರಾಷ್ಟ್ರದ 5 ಮಹಾರಾಷ್ಟ್ರ ರಾಜ್ಯದ ಮಾಳೆಗಾಂವ್ ಗ್ರಾಮದಲ್ಲಿ ಮಕ್ಕಳು ಕಳ್ಳರು ಎಂದು ಅಮಾಯಕರನ್ನ ಗ್ರಾಮಸ್ಥರು ಕೊಂದು ಹಾಕಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇಂಡಿ ತಾಲೂಕಿನ ಗುಂದುವಾನ ಗ್ರಾಮದ ಯುವಕನೊಬ್ಬ ಮತ್ತು ಮಹಾರಾಷ್ಟ್ರದ ಮಾನೇವಾಡಿ ಗ್ರಾಮದ ಯುವಕರು ಸೇರಿದಂತೆ 5 ಜನರು ಬಲಿಯಾಗಿದ್ದು ಮಾಳೆಗಾಂವ್ ಗ್ರಾಮದ ಜನರ ತಪ್ಪು ತಿಳುವಳಿಕೆಯಿಂದ 5 ಜೀವ ಕಳೆದುಕೊಂಡಿದ್ದಾರೆ. ಅಲ್ಲದೆ ಮಕ್ಕಳ ಕಳ್ಳರೆಂದು ಆಕ್ರೋಶಗೊಂಡ ಗ್ರಾಮಸ್ಥರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದು, ಗುಂದುವಾನ ಗ್ರಾಮದ ರಾಜು ಭೋಸ್ಲೆ ಹೊಟ್ಟೆಪಾಡಿಗಾಗಿ ಭಿಕ್ಷೆ ಬಿಡಲು ಹೋಗಿ ಕೊಲೆಯಾಗಿದ್ದು, ಈತನಿಗೆ 5 ಹೆಣ್ಣು ಮಕ್ಕಳು, 1 ಗಂಡು ಮಗು ಇದ್ದು ಗುಂದುವಾನ ಗ್ರಾಮದಲ್ಲಿ 5 ತೋಟ ಹೊಂದಿದ್ದಾನೆ ಎನ್ನಲಾಗಿದ್ದು, ಈ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮದಲ್ಲಿ ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತು. ಇದಲ್ಲದೆ ಮಹಾರಾಷ್ಟ್ರದ ಖವೆ ಗ್ರಾಮದ ದಾದಾರಾವ್ ಭೋಸ್ಲೆ, ಭರತ್ ಮಾಳ್ವೆ, ಭರತ್ ಭೋಸ್ಲೆ ಹಾಗೂ ಮಾನೇವಾಡಿ ಗ್ರಾಮದ ಅಪ್ಪ ಇಂಗೋಲೆ ಎಂಬುವರು ಬಲಿಯಾಗಿದ್ದು, ರಾಜು ಭೋಸ್ಲೆ ದೀಪಾವಳಿ ಮುಗಿಸಿ ಭಿಕ್ಷೆ ಬೇಡಲು ಹೋಗಿದ್ದ ಎನ್ನಲಾಗಿದ್ದು, ಮಹಾರಾಷ್ಟ್ರದಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಅನ್ನದಾತನಿಗೆ ಕೃಷಿ ಮಾಡಲು ಸಹಾಯ ಮಾಡಬೇಕಿರುವ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳೇ ಅನ್ನದಾತನಿಗೆ ಮೋಸ ಮಾಡುತ್ತಿರುವ ಘಟನೆಯನ್ನು ನಾಟಾಣ್ ಶಾಸಕ ದೇವಾನಂದ್ ಚೌಹಾಣ್ ಬೆಳಕಿಗೆ ತಂದ ಘಟನೆ ನಡೆದಿದೆ. ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ರೈತ ಸಂಪರ್ಕ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿದ್ದ ಅಕ್ರಮಗಳನ್ನು ಬಯಲಿಗೆಳೆಯುವ ಮೂಲಕ ಗಮನ ಸೆಳೆದಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡ್ಚಣ್ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರ ಶೋಷಣೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂತು ಎನ್ನಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಅವರು ದಿಢೀರ್ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿದ್ದ ಅಕ್ರಮವನ್ನು ಕಣ್ಣಾರೆ ಕಂಡು ದಿಗಿಲುಗೊಂಡರು.
ಅಲ್ಲದೆ ರೈತರಿಗೆ ನೀಡಬೇಕಾದ ಸಲಕರಣೆಗಳನ್ನು ನೀಡಲಾಗಿದ್ದ ಖಾಸಗಿ ಹೊಲವೊಂದಕ್ಕೆ ತೆರಳಿ ಅಲ್ಲಿಯೂ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ ಎನ್ನಲಾದ ಬೀಜ, ಔಷಧಿ ಮತ್ತು ಡೀಸೆಲ್ ಎಂಜಿನ್ ಪತ್ತೆ ಹಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ದೇವಾನಂದ್ ಚೌಹಾಣ್ ಮಾತನಾಡುತ್ತಾ ಈ ಕುರಿತು ಸಿಎಂ ಕುಮಾರಸ್ವಾಮಿ ಗಮನಕ್ಕೆ ತರಲಾಗುವುದು. ಅಲ್ಲದೆ ಈಗ ತಾವು ಪತ್ತೆ ಮಾಡಿದ ಡೀಸೆಲ್ ಪಂಪ್ ಸೆಟ್ಗಳ ಕುರಿತು, ಅಕ್ರಮ ಸಂಗ್ರಹದ ಕುರಿತು ಚರ್ಚನ್ ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಸಂಪರ್ಕ ಕೇಂದ್ರದ ಕರ್ಮಕಾಂಡವನ್ನು ನೋಡಿ ಇವತ್ತು ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂಥದ್ದು ಘಟನಾವಳಿ. ಇವತ್ತು ಚಡ್ಚಾಣ ರೈತರ ಸಂಪರ್ಕ ಕೇಂದ್ರದಲ್ಲಿ ನಾವು ಕಣ್ಣಾರೆ ನೋಡಿದಾಗಿದೆ. ಇವತ್ತು ಅಲ್ಲಿ ನಡೀರ್ತಕ್ಕಂಥ ಒಂದು ಔಷಧದಿರ್ಬೋದು, ಬೀಜ ಗೊಬ್ಬರದಾಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಸ್ಪ್ರಿಂಕ್ಲರ್ ಪೈಪ್ ಆಗಿರ್ಬೋದು, ಇವತ್ತು ರೈತರಿಗೆ ಏನು ಸರ್ಕಾರ ಒಂದು ಅನುಕೂಲತೆಗೋಸ್ಕರ ಏನು ಇವತ್ತು ಅನುದಾನದ ಮುಖಾಂತರ ಇವತ್ತು ರೈತರಿಗೆ ಮುಟ್ಟಿಸುವಂಥದ್ದು ಮಾಡಿದ್ದಾರೆ. ಇವತ್ತು ಚಡ್ಚಾಣ ರೈತ ಸಂಪರ್ಕದಲ್ಲಿ ಸಂಪರ್ಕ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಅದು ಅವ್ಯವಹಾರಕ್ಕೆ ಕಾರಣ ಆಗಿದೆ ಅಂತೇಳಿ ಬಹಳಷ್ಟು ಮನನೊಂದು ಹೇಳಬೇಕಾಗ್ತದೆ. ಸರ್, ಸಂಕ್ಷಿಪ್ತವಾಗಿ ಅಂದರೆ ಹಿಂದಿನ ಒಂದು 2016-17 ಸಾಲಿನಲ್ಲಿ ಮಾರಾಟ ಆಗುವಂಥ ಬೀಜ, ಇವತ್ತು ಹೆಸರಿನ ಬೀಜ ಅದು ರಸೀದಿಯಲ್ಲಿದೆ. ಆ ಬೀಜ 2018 ಸಾಲಿನಲ್ಲಿ ಒಂದು ಅರ್ಧ ರೇಟಿನಲ್ಲಿ ಅಥವಾ ಪುಕ್ಕಟೆ ಆಗಿರಾದರೂ ಕೊಡಬೇಕಾಗಿತ್ತು ಅವರು. ಅದನ್ನು ಸಂಪೂರ್ಣವಾಗಿ ಏನು 50%ಗಿಂತ ಹೆಚ್ಚಿಗೆ ಒಂದು ರೇಟನ್ನು ನಮೂದಿಸಿ ಇವತ್ತು ರೈತರಿಗೆ ಕೊಡ್ತಾ ಇದ್ದಾರೆ ಇವರು. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಏನು ಒಂದು ಕರ್ಮಕಾಂಡದ ಒಂದು ಜಾಲ ಏನಿದೆ, ಇವತ್ತು ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು, ಸ್ಪ್ರಿಂಕ್ಲರ್ ಇರೋದು ಮತ್ತು ಕೃಷಿ ಹೊಂಡಕ್ಕೆ ಬಂದಿರತಕ್ಕಂಥ ಆಯಿಲ್ ಇಂಜಿನ್ಗಳು ಆಗಿರ್ಬೋದು, ಇವತ್ತು ಕೃಷಿ ಯಂತ್ರಕ್ಕೆ ಎಲ್ಲ ದೃಷ್ಟಿಯಿಂದ ಇವತ್ತು ರಾಶಿ ಮಿಷನ್ ಆಗಿರ್ಬೋದು, ಇವತ್ತು ರೈತರಿಗೆ ಉಳುಮೆ ಮಾಡುವಂಥದ್ದು ಎಲ್ಲ ದೃಷ್ಟಿಯಲ್ಲಿ ಏನು ಸರ್ಕಾರ ಇವತ್ತು ಸಬ್ಸಿಡಿ ರೂಪದಲ್ಲಿ ನೀಡ್ತಾ ಇದ್ದಾರೆ, ಅದನ್ನು ಇಲ್ಲಿ ಇರತಕ್ಕಂಥ ಅಧಿಕಾರಿಗಳು ಶೇಖರಣೆ ಮಾಡಿ ಇಲ್ಲಿ 1-2 ಕಿಲೋಮೀಟರ್ ಹೋಗಿದರೆ ಮಹಾರಾಷ್ಟ್ರ ಬಾರ್ಡ್ರು, ಆ ಮಹಾರಾಷ್ಟ್ರ ರಾಜ್ಯಕ್ಕೆ ಇವರು ಮಾರಾಟ ಮಾಡಿ ತಮ್ಮ ಅಗದಿ ಐಷಾರಾಮಿ ಜೀವನವನ್ನು ಇವತ್ತು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನೀವೇನು ಮಾಡ್ತೀರಿ ಮುಂದೆ? ಇವರು ಸಂಪೂರ್ಣವಾಗಿ ಇದನ್ನು ಕಾನೂನು ರೀತಿಯವಾಗಿ ಏನು ಕ್ರಮ ತಗೋಬೇಕು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತು ಇದನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ನಮ್ಮ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಕುಮಾರಣ್ಣವರು ಒಂದು ಗಮನಕ್ಕೆ ತಂದು ಏನು ನಿಷ್ಪಕ್ಷಪಾತ ಯಾವುದೇ ಒಂದು ಒತ್ತಡ ಇರಲಾರದೆ ಎಂಥ ಒಂದು ಪ್ರಭಾವಿ ಅಧಿಕಾರಿ ಇದ್ದರೂ ಅದನ್ನು ಸಂಪೂರ್ಣವಾಗಿ ಕ್ರಮ ತಗೊಳ್ಳುವಂಥದ್ದು ನಾವು ಮಾಡ್ತೀವಿ. ಸರ್, ಇದು ತಾಲೂಕಾ ಮಟ್ಟದ್ದು ಎಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮಿಲ್ ಇದ್ದಾರೆ. ಕಷ್ಟಪಟ್ಟು 7 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಆಲಮೇಲು ಪಟ್ಟಣದ ರೈತ ಗೌರಿಶಂಕರ್ ತೋಡ್ಕರ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಕಷ್ಟಪಟ್ಟು 7 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾದ ಘಟನೆ ನಡೆದಿದ್ದು, ಬೆಳಗ್ಗೆ ಜಮೀನಿಗೆ ಹೋಗಿ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬು ನಾಶವಾಗಿದ್ದರಿಂದ ಕಂಗಾಲಾಗಿರುವ ಅನ್ನದಾತ ಪರಿಹಾರಕ್ಕೆ ಮೊರೆ ಇಟ್ಟಿದ್ದು ಈ ಕುರಿತು ಆಲಮೇಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಲಿಂಬೆ ಬೆಳೆಗಾರರ ವಿಚಾರ ಸಂಕಿರಣ ಹಾಗೂ ಶಾಸಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ತಡವಲ್ಗಾ ಗ್ರಾಮದಲ್ಲಿ ನಡೆಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗಾ ಗ್ರಾಮದಲ್ಲಿ ನಿಂಬೆ ಬೆಳೆಗಾರರ ವಿಚಾರ ಸಂಕಿರಣ ಹಾಗೂ ಶಾಸಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿಂಬೆ ಬೆಳೆಗಾರರ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳೆಗಾರರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಮತ್ತು ಕುಂದುಕೊರತೆಗಳ ಬಗ್ಗೆ ವಿಜ್ಞಾನಿಗಳು, ಜಿಲ್ಲೆಯ ಮತ್ತು ರಾಜ್ಯದ ಅನೇಕ ವಿಜ್ಞಾನಿಗಳು ರೈತರಿಗೆ ನಿಂಬೆ ಬೆಳೆ ಸಮಸ್ಯೆ ಬಗ್ಗೆ ಮತ್ತು ಅದಕ್ಕೆ ಅನುಗುಣವಾಗಿ ಬೆಳೆಯುತ್ತಿರುವ ನಿಂಬೆಗೆ ಅನೇಕ ಸಮಸ್ಯೆಗಳ ವಿಜ್ಞಾನಿಗಳು ರೈತರಿಗೆ ತಿಳಿಯುವಂತೆ ಹೇಳಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ನಿಂಬೆ ಬೆಳೆಯುತ್ತಿರುವ ತಡವಲ್ಗಾ, ಹಂಜಿಗಿ, ರೂಗಿ, ಬೋಳೆಗಾಂವ್ ಇತ್ಯಾದಿ ಸುತ್ತಮುತ್ತಲಿನ ಗ್ರಾಮದ ನಿಂಬೆ ಬೆಳೆಗಾರರು ಭಾಗವಹಿಸಿ ವಿಜ್ಞಾನಿಗಳ ಸಲಹೆಯನ್ನು ಪಡೆದುಕೊಂಡರು. ಅಲ್ಲದೆ ಇದೇ ಸಂದರ್ಭದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿ, ನಿಂಬೆ ಬೆಳೆಗಾರರು ಹಾಗೂ ಪದಾಧಿಕಾರಿಗಳು ಮತ್ತು ವಿವಿಧ ರೈತ ಮುಖಂಡರುಗಳು, ರಾಜಕಾರಣಿಗಳು ಶಾಸಕರಿಗೆ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಮತ್ತು ಬಿದರಿ ಸ್ವಾಮಿಗಳು ಹಾಗೂ ಶರಣ ಸಂತರು ಶಾಸಕರನ್ನು ಸನ್ಮಾನಿಸಿದರು.
ಅದರ ಕಳಕಳಿ ಯಾವ ರೀತಿ ಇರಬೇಕು ಅಂದ್ರೆ ಅದು ನಿಜವಾದಂತಹ ರೈತರ ಮತ್ತು ಬಹಳ ಉಚ್ಚ ಮಟ್ಟದ ಕಳಕಳಿಯಿಂದ ಒಂದು ಅಭಿವೃದ್ಧಿ ಮಂಡಳಿ ಮಾಡುವಂತ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡಿದೀವಿ. ಅದು ಮುಂದಿನ ದಿನಮಾನದಲ್ಲಿ ಇವತ್ತು ನಾವು ಇದು ಸಸಿ ನೆಟ್ಟಿದೀವಿ. ನಾವು ನಿಮ್ಮ ಈ ಜನರೇಷನ್ ದಾಗ ಇದು ಬೆಳೀತದ ನಾನು ಹೇಳಂಗಿಲ್ಲ, ಆದ್ರೆ ಇವತ್ತು ನಟ್ಟಿರ್ತಕ್ಕಂತ ಸಸಿ ಮುಂದಿನ ಜನರೇಷನ್ ದಲ್ಲಿ ಸಹಿತ ಈ ರಾಜ್ಯದಲ್ಲಿ ನೋಡಬೇಕು. ಒಂದು ನಿಂಬೆ ಅಭಿವೃದ್ಧಿ ಮಂಡಳಿ ಈ ಭಾಗದಲ್ಲಿ ನಾವು ಮಾಡಿದೀವಿ ಅನ್ನೋದನ್ನ ಅದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಬೇಕು ಅನ್ನುವಂತ ಚಿಂತನೆಯಿಂದ ಇಂದು ಹೊಸ ಆವಿಷ್ಕಾರವನ್ನು ಪ್ರಯತ್ನ ಮಾಡುವಂತ ಪ್ರಯತ್ನ ನಾವೆಲ್ಲ ಮಾಡಿದೀವಿ. ಅದು ಮುಂದಿನ ದಿನದಲ್ಲಿ ಯಶಸ್ವಿಯಾಗಿ ಸಾಗಲಕ್ಕೆ ಎಲ್ಲ ಪೂಜರು ಇವತ್ತು ಬಂದಿದ್ದಾರೆ. ನನಗೆ ಸಂತೋಷ ಏನಂದ್ರೆ ಅವ್ರು ನನಗೆ ಸನ್ಮಾನ ಮಾಡೋದು ಅದು ಬಹಳ ಮಹತ್ವಲ್ಲ. ಅವ್ರ ಆಶೀರ್ವಾದ ಸದಾ ನನ್ನ ಮೇಲಿದೆ, ನನ್ನ ಕುಟುಂಬದ ಮೇಲಿದೆ. ನಾನು 30 ವರ್ಷ ಬೆಳೆದಿದ್ದೀನಿ. ಆದ್ರೆ ಯಾವ ಪ್ರದೇಶದ ರೈತರು ತೊಂದರೆಯಲ್ಲಿ ಬರುತ್ತಾ ಇದ್ದಾರೆ, ಈ ಪ್ರದೇಶದ ಜನರ ನೋವನ್ನ ಇಲ್ಲಿ ವಿಶೇಷವಾಗಿ ನಿಂಬೆ ಬೆಳೆತಕ್ಕಂಥ ಪ್ರದೇಶದ ಒಬ್ಬ ಅತ್ಯಂತ ಸರಳ ಜೀವಿಯ ತೋಟದಲ್ಲಿ ಅವರ ಬರುವ ಮುಖಾಂತರ ಅವರೆಲ್ಲರ ಪಾದಸ್ಪರ್ಶಗಳ ಮುಖಾಂತರ ಈ ಭಾಗದ ರೈತರ ನಿಜವಾದಂತಹ ತೊಂದರೆ ಏನಿದೆ ಅದು ದೂರ ಆಗಲಿ ಅಂತೇಳಿ ನಾನು ಕಂಡ್ಕೋತೀನಿ. ಅವರೆಲ್ಲರ ಬರುವಿಕೆ ಮುಖಾಂತರ ಆ ಎಲ್ಲ ಪೂಜೆಯ ಆಶೀರ್ವಾದ ಇಲ್ಲೆಲ್ಲ ಭಾಗದ ನಿಂಬೆ ಬೆಳೆಗಾರ ಮೇಲೆ ಮತ್ತು ಎಲ್ಲ ರೈತರ ಮೇಲೆ ಅವ್ರದಿರಲಿ. ರೈತನು ಹಸನ್ಮುಖಿ ಅದಕ್ಕೆ ಮಾತ್ರ ಜಗತ್ತಿನಲ್ಲಿ ನಾವು ಬಹಳ ಸಂತೋಷದಿಂದ ಬರಲಿಕ್ಕೆ ಸಾಧ್ಯ ಆಯ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ ವರ್ಗ ಯಾವ್ದಾದ್ರು ಇದ್ರೆ ಅದು ರೈತ ವರ್ಗ, ಕೃಷಿ ವಲಯ. ಈ ವಲಯದಲ್ಲಿ ಇವರಿಗೆ ಸಂತೋಷದಿಂದ ಸಮರದಿಂದ ಇರುವುದಿಲ್ಲ ನಾವೆಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲ ಏನು ಪ್ರೇರಣೆ ನೀಡ್ತಾರೆ ಅಂದ್ರೆ ನೀವು ಏನು ಮಾಡಬೇಡ ಸರ್ಕಾರದವರು, ಒಂದಿಷ್ಟು ನೀರು ಕೊಡಿ ಅಂತಾರ. ರೈತರಿಗೆ ನೀವು ನೀರು ಕೊಟ್ರಿ ಅಂದ್ರೆ ಅವರ ಬದುಕು ತಂತಾನಾಗಿ ಹೆಸರಾಗ್ತದೆ ಅಂತೇಳಿ ಅಂತ ಪ್ರಯತ್ನವನ್ನ ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರಗಳಿರಲಿ ಇವತ್ತು ಯಾವ ಪಕ್ಷದ ಸರ್ಕಾರಗಳಲ್ಲಿ ಬಹಳ ಮಹತ್ವ ಅಲ್ಲ, ಆದ್ರೆ ಜನಹಿತಕ್ಕಾಗಿ ಮಾಡಬೇಕಾದಂತೂ ಬಹಳ ಮಹತ್ವ ಇರ್ತದೆ. ಅಂತ ಪ್ರಯತ್ನವನ್ನ ಚುನಾಯಿತ ಪ್ರತಿನಿಧಿಗಳಾಗಲಿ ಸರ್ಕಾರಗಳಾಗಲಿ ಆ ದಸೆಯಲ್ಲಿ ಸಾಗಬೇಕಾದಂತ ಕರ್ತವ್ಯ ನಮ್ಮದಿದೆ. ಮತ್ತು ವಿಶೇಷವಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ತೋಟಗಾರಿಕೆ ಬೆಳೆಯನ್ನು ಬೆಳೀತಕ್ಕಂಥ ಜಿಲ್ಲೆ ಯಾವುದಂದ್ರೆ ಅದು ಬಿಜಾಪುರ ಜಿಲ್ಲೆ. ಅನೇಕ ಮಹಾಸ್ವಾಮಿಗಳೆಲ್ಲ ಇಲ್ಲಿ ಕಾಯಕ ಯೋಗಿಗಳಿದ್ದಾರೆ. ಅವರೆಲ್ಲರೂ ಆಶೀರ್ವಾದದಿಂದ ನಮ್ಮ ಭಾಗ ಇವತ್ತು ದ್ರಾಕ್ಷಿ, ದಾಳಿಂಬೆ, ನಿಂಬೆ ಹೀಗೆ ತೋಟಗಾರಿಕೆ ಬೆಳೆಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳಿತೀವಿ. ಯಾವ ರೀತಿ ಕ್ಯಾಲಿಫೋರ್ನಿಯಾ US ಅಮೇರಿಕಾದೊಳಗದ ಆ ರೀತಿ ನಮ್ಮಲ್ಲಿ ಬೆಳೆಯನ್ನು ನಾವು ಬೆಳಿತೀವಿ. ಆ ಪ್ರಯತ್ನವನ್ನು ಈ ಭಾಗಕ್ಕೆ ನಾವು ಹಿಂದೆ SM ಕೃಷ್ಣ ಅವರ ಅವಧಿಯಲ್ಲಿ ಬಿಜಾಪುರ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ ಅಂತ ಘೋಷಣೆ ಮಾಡಿ ಬಹಳ ದೊಡ್ಡ ಪ್ರಮಾಣದ ಸಹಾಯ ಈ ಭಾಗಕ್ಕೆ. ವಿಶ್ವ ವೈದ್ಯರ ದಿನಾಚರಣೆ ನಿಮಿತ್ತ ಬಸವನ ಬಾಗೇವಾಡಿಯ ವೈದ್ಯರು ಹಾಗೂ ಆರ್ಯಭಟ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಮರೇಶ್ ಮಿಣಜ್ಗೆ ಅವರನ್ನು ಪತಂಜಲಿ ಯೋಗ ಸಮಿತಿಯ ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಬಸವನ ಬಾಗೇವಾಡಿಯ ವೈದ್ಯ ಡಾಕ್ಟರ್ ಅಮರೇಶ್ ಮಿಜಣಗಿ ಅವರನ್ನ ತಾಲೂಕು ಪತಂಜಲಿ ಯೋಗ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಬೆಳಗ್ಗೆ ಅವರನ್ನ ಶರಣ್ಗೌಡ್ ಗೌಡರ್, ಕಾಶಿನಾಥ್ ಅವಟಿ, ಅಂಬೋಜಿ ಪವಾರ್, ಪ್ರಭು ಖೇಡದ್, ಭಾರತಿ ಕುಲಕರ್ಣಿ ಸೇರಿ ಇನ್ನಿತರ ವೈದ್ಯರು ಸನ್ಮಾನಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹದೇವ್ ಸಾಹುಕಾರನಿಗೆ ಸಿಗಲಿಲ್ಲ ಜಾಮೀನು, ಗಂಗಾಧರ್ ಚರ್ಚನನ್ನು ಕೊಲಿಸಿದನಿಗೆ CID ಬಲಿ, ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸಿರುವ ಮಹದೇವ್ ಸಾಹುಕಾರ್. 5 ಅಮಾಯಕರನ್ನು ಕೊಂದು ಹಾಕಿದ ಗ್ರಾಮಸ್ಥರು, ಮಕ್ಕಳು ಕಳ್ಳರು ಎಂಬ ವದಂತಿಯಿಂದ ಕೃತ್ಯ, ಮಹಾರಾಷ್ಟ್ರದ ಮಾಳೆಗಾವ್ನಲ್ಲಿ ಘಟನೆ. ಅನ್ನದಾತನಿಗೆ ಮೋಸ ಮಾಡುತ್ತಿರುವ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು, ಲಕ್ಷಾಂತರ ರೂಪಾಯಿ ಸಲಕರಣೆಗಳ ವಶ, ನಾಟಾನ್ ಶಾಸಕರಿಂದ ರಿಯಾಲಿಟಿ ಚೆಕ್. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಕಬ್ಬಿಗೆ ಬೆಂಕಿ, ಹೊತ್ತು ಉರಿದ 7 ಕಬ್ಬು ಕಂಗಾಲದ ಅನ್ನದಾತ. ರೈತರು ವಿಜ್ಞಾನಿಗಳ ಸಹಾಯ ಪಡೆದು ಬೆಳೆ ಬೆಳೆಯಬೇಕು, ಲಿಂಬೆ ಬೆಳೆ ನಮ್ಮ ಶ್ರೇಷ್ಠ ಬೆಳೆ, ಶಾಸಕ ಯಶವಂತರಾವಗೌಡ ಪಾಟೀಲ್. ವೈದ್ಯರನ್ನು ಸನ್ಮಾನಿಸಿದ ಯೋಗ ಸಮಿತಿ ಆರ್ಯಭಟ್ಟ ಪುರಸ್ಕೃತರಿಗೆ ವಿದ್ಯುತ್ ದಿನಾಚರಣೆ ದಿನ ಸನ್ಮಾನ, ಬಸವನ ಬಾಗೇವಾಡಿಯಲ್ಲಿ ಗೌರವ. ಮತ್ತೆ FM 3 ವಾರ್ತೆಗಳನ್ನು ಬೆಳಿಗ್ಗೆ 8:30 ಹಾಗೂ 10:00, ಮಧ್ಯಾಹ್ನ 2:00, ರಾತ್ರಿ 8:30 ಹಾಗೂ 11:00 ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ FM ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.